ಲೋಕವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಬೆಳ್ಳಾರ ಗ್ರಾಮದಲ್ಲಿ ಪರಭಾರೆಯಾಗಿದ್ದ 1 ಎಕರೆ 20 ಗುಂಟೆ ಜಮೀನನ್ನು ವಕ್ಫ್ ಮಂಡಳಿ ಸುಪರ್ದಿಗೆ ಹಸ್ತಾಂತರಿಸಲಾಗಿದೆ. ಪೊಲೀಸ್ ಬಂದೋಬಸ್ತ್ ಮತ್ತು ತಾಲೂಕು ಸರ್ವೆ ಅಧಿಕಾರಿಗಳೊಂದಿಗೆ ಸರ್ವೆ ನಂಬರ್ 230 ವಿಸ್ತೀರ್ಣ 1 ಎಕರೆ 20 ಗುಂಟೆ ಜಮೀನನ್ನು ಸರ್ವೆ ಮಾಡಿಸಿದ್ದವು. ಇದು ವಕ್ಫ್ಗೆ ಸೇರಿದ ಜಮೀನು ಆಗಿದ್ದರಿಂದ ಅದನ್ನು ವಕ್ಫ್ ಮಂಡಳಿಯ ಸುಪರ್ದಿಗೆ ವಾಪಸ್ಸು ನೀಡಲಾಗಿದೆ. ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಅಫ್ರೋಜ್, ಉಪಾಧ್ಯಕ್ಷ ಹಮೀದ್ ಪಾಷಾ, ಶಬೀರ್ ಅಹಮದ್, ಹಫೀಜ್ ಉಲ್ಲಾ ಖಾನ್ ಸೇರಿದಂತೆ ಸದಸ್ಯರು, ಜಾಮಿಯಾ ಮಸೀದಿ ಅಧ್ಯಕ್ಷ ಆರಿಫ್ ಉಲ್ಲಾ ಖಾನ್, ಉಪಾಧ್ಯಕ್ಷ ಸಾದಿಕ್ ಶರೀಫ್ ಹಾಗೂ ಮತ್ತಿತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಯಾಕೆಂದ್ರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯಲ್ಲಿ ನೋಂದಣಿಯಾಗಿರುವಂತಹ ಸರ್ವೆ ನಂಬರ್ 230 1 ಎಕರೆ 20 ಗುಂಟೆ ನಮ್ಮ ಖಾಸಗಿ ಮುತುವಲ್ಲಿ ಜಾಮಿಯಾ ಮಸೀದಿಯ ಮುತುವಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿ ಮಾರಾಟ ಮಾಡಿರ್ತಾನೆ. ತದನಂತರ ವಕ್ಫ್ ಕಾಯ್ದೆ ಅಡಿಯಲ್ಲಿ ಇದನ್ನು ಸೆಕ್ಷನ್ 52 ಅಡಿಯಲ್ಲಿ ಪ್ರಕರಣ ದಾಖಲಿಸಿರ್ತೀವಿ. ಪ್ರಕರಣ ಇತ್ಯರ್ಥ ಆದಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರಿಗೆ ಈ ಪ್ರಕರಣದ ಇತ್ಯರ್ಥ ಆಗಿರುವಂಥದ್ದನ್ನು ಒತ್ತುವರಿ ತೆರವುಗೊಳಿಸಿ ನಮ್ಮ ಹ್ಯಾಂಡ್ ಓವರ್ನ ಅನುಕ್ರಮ ವಶಕ್ಕೆ ಕೊಡಲು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಪಾಟೀಲ್ ಸಾಹೇಬರು ಆದೇಶ ಮಾಡಿರ್ತಾರೆ. ತದನಂತರ ಈಗ ಪ್ರಸ್ತುತ ಬಂದಿರುವಂತಹ ಮೇಡಮ್, ಡಿಸಿ ಮೇಡಮ್ ಅವರು ಒಂದು ಪತ್ರ ಬರೆದು ತಹಸೀಲ್ದಾರ್ ಅವರಿಗೆ ಕೂಡಲೇ ಇದನ್ನು ಮಸೀದಿಯವರಿಗೆ ಕಬ್ಜೆಗೆ ಕೊಡಬೇಕು ಅಂತ ಪತ್ರ ವ್ಯವಹಾರ ಮಾಡಿರ್ತಾರೆ. ತದನಂತರ ಇವತ್ತು ಸರ್ವೆ ತಾಲೂಕು ಸರ್ವೆಯರು ಮತ್ತು RI ಮತ್ತು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ನಾವು ಬಂದು ಇವತ್ತು 1 ಎಕರೆ 20 ಗುಂಟೆ ಏನಿತ್ತು ಇದು ವಕ್ಫ್ ಆಸ್ತಿಯನ್ನು ನಮ್ಮ ವಕ್ಫ್ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಸುಪರ್ದಿಗೆ ಕರ್ಕೊಂಡಿರ್ತೀವಿ. ಅದರಿಂದ ಇವತ್ತು ಒಂದು ಒಳ್ಳೆಯ ಸುದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಮಕೂರು ನಗರದ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜಾ ಅವರು ಉದ್ಘಾಟಿಸಿದರು. ತುಮಕೂರು ನಗರದ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ 116 ವಿದ್ಯಾರ್ಥಿನಿಯರಿಗೆ 7,38,000 ಮೊತ್ತದ ವಿದ್ಯಾರ್ಥಿ ವೇತನ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಗರದ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಇದು ಕೇರಳ ಮೂಲದ ಸಂಸ್ಥೆಯಾಗಿದ್ದು ಇವರು ತುಮಕೂರಿಗೆ ಬಂದು ತುಮಕೂರಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಮನಸ್ಥಿತಿ ಹೊಂದಿರುವುದು ಶ್ಲಾಘನೀಯ. ಸುಮಾರು 7 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಉತ್ತಮವಾಗಿ ವ್ಯಾಸಂಗ ಮಾಡಿದರೆ ಒಳ್ಳೆಯ ಸ್ಥಾನಕ್ಕೆ ತಲುಪಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು. As you know, it's not based in Karnataka. It is Kerala based, but still ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡಿಗರಿಗೆ ಯಾವ ರೀತಿಯಾಗಿ ನಾವು ಸಹಾಯ ಮಾಡ್ಬೋದು. ಎಷ್ಟೊಂದು ಸಲ ನಾವು ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಊರಿಗೆ ಹೋಗ್ತೀವಿ, ನಮ್ಮ ನೇಟಿವ್ ಪ್ಲೇಸ್ನ ನಾವು ಮರ್ತೋಗ್ತೀವಿ. ನಾವು ಎಲ್ಲಿ ಹುಟ್ಟಿರ್ತೀವಿ, ಎಲ್ಲಿ ಬೆಳೆದಿರ್ತೀವಿ, ನಾವು ವಾಪಸ್ ಏನು ಕೊಡ್ಬೋದು, ಯಾವ ರೀತಿಯಾಗಿ ನಾವು ಕಾಂಟ್ರಿಬ್ಯೂಟ್ ಮಾಡೋದಲ್ಲ, ಅದನ್ನು ನಾವು ಮರ್ತೋಗ್ತೀವಿ. ಆದರೆ ಇವರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ನಮ್ಮ ತುಮಕೂರು ನಗರದಲ್ಲಿ ಬಂದು ತುಮಕೂರು ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸುಮಾರು 7 ಲಕ್ಷ ವಿದ್ಯಾರ್ಥಿಗಳಿಗೆ ಅವರು ಇಲ್ಲಿವರೆಗೂ ಎಲ್ಲ ಸ್ಕಾಲರ್ಶಿಪ್ಸ್ನ ಕೊಟ್ಟಿದ್ದಾರೆ. ಇವತ್ತು ಸಹ 117 ಸ್ಟೂಡೆಂಟ್ಸ್ಗೆ 5,000 to 6,000 ಅಮೌಂಟ್ ಇಮಿಡಿಯೇಟ್ಲಿ ಇವಾಗಲೇ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಕೊಟ್ಟಿದ್ದಾರೆ. ನಾವು ಇಟ್ ಈಸ್ ಆನ್ ಟು ಯು, ನೀವು ಯಾವ ರೀತಿಯಾಗಿ ಈ ಎಲ್ಲ ಆಪರ್ಚುನಿಟೀಸ್ನ ಯೂಸ್ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ನಿಮ್ಮ ಓನ್ ಡೆವಲಪ್ಮೆಂಟ್, ನಿಮ್ಮ ಇನಿಷಿಯಲ್ ಇವಾಗ ವಾಟ್ ಈಸ್ ದ ಏಮ್, ಯು ಹ್ಯಾವ್ ಟು ರೀಡ್ ವೆಲ್, ನೀವು ಚೆನ್ನಾಗಿ ಓದ್ಬಿಟ್ಟು ಯು ಹ್ಯಾವ್ ಟು ಟೇಕ್ ಅಪ್ ಅ ಗುಡ್ ಜಾಬ್, ನಿಮ್ಮನ್ನು ನೀವು ಒಂದು ಪೊಸಿಷನ್ಗೆ ತೊಗೊಂಡು ದೆನ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಫ್ಯಾಮಿಲಿ, ಯುವರ್ ಪೇರೆಂಟ್ಸ್ ಆ್ಯಂಡ್ ದೆನ್ ದ ಸೊಸೈಟಿ. ಸೊ ಇಲ್ಲಿ ಮಕ್ಕಳು 11th ಸ್ಟ್ಯಾಂಡರ್ಡ್ ಇದೆ, PUC ಮಕ್ಕಳು ಇದ್ದಾರೆ, PUC ಆ್ಯಂಡ್ ಡಿಗ್ರಿ ಮಕ್ಕಳು ಆ್ಯಂಡ್ ಎಲ್ಲಾನು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. ಸೊ ಗೌರ್ಮೆಂಟ್ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮದಲ್ಲಿ ತುಮಕೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಧರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಧಿಕಾರಿಯಾದ ದಿನೇಶ್, ಮಹಿಳಾ ಕಲ್ಯಾಣ ಅಧಿಕಾರಿ ಪವಿತ್ರಾಜಿ, ಜೂನಿಯರ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜ್ಕುಮಾರ್, ಮಲ್ಬಾರ್ ಗೋಲ್ಡನ್ ಡೈಮಂಡ್ ಶೋರೂಮ್ ಹೆಡ್ ಯೂಸುಫ್ ಅಲಿ, ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಜಾಗತಿಕವಾಗಿ ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿರುವ ಕ್ಯಾನ್ಸರ್ ಅನ್ನು ಮುಂಜಾಗ್ರತೆಯ ತಪಾಸಣೆ ಹಾಗೂ ಚಿಕಿತ್ಸೆಯಿಂದ ನಿವಾರಿಸಬಹುದು. ಆದರೆ ಜನರಲ್ಲಿ ಅರಿವಿನ ಕೊರತೆಯೇ ಕ್ಯಾನ್ಸರ್ನಿಂದ ಸಾವಿನ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಈ ಬಗ್ಗೆ ಜನರಲ್ಲಿ ಅರಿವು ಮೂಡಬೇಕು ಅಂತ ಬೆಂಗಳೂರು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ವೈದ್ಯರು ತುಮಕೂರಿನಲ್ಲಿ ತಿಳಿಸಿದ್ದಾರೆ. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ಎ ಸತೀಶ್ ಕುಮಾರ್,
ಆರಂಭ ಹಂತದಲ್ಲಿ ತಪಾಸಣೆ ಮಾಡಿಸಿಕೊಂಡರೆ ಮೊದಲ ಹಂತದ ಕ್ಯಾನ್ಸರ್ನ ಗುಣಪಡಿಸಬಹುದು. ಲ್ಯುಕೇಮಿಯಾ, ಲಿಂಫೋಮಾ ಮತ್ತು ಮಲ್ಟಿಪಲ್ ಮೈಲೋಮಾದಂತಹ ರಕ್ತ ಮತ್ತು ಮೂಳೆ ಕ್ಯಾನ್ಸರ್ಗಳು ತಮ್ಮ ಸೆಲ್ಯುಲರ್ ಹೇಗೆ ಕೆಲಸ ಮಾಡುತ್ತೆ ಎಂಬುದರ ಮೇಲೆ ವಿವಿಧ ಕ್ಯಾನ್ಸರ್ಗಳು ಭಿನ್ನವಾಗಿರುತ್ತೆ. ಮಲ್ಟಿಮೋಡಲ್ ಚಿಕಿತ್ಸೆಯೊಂದಿಗೆ ಹೆಚ್ಚಿನ ರಕ್ತದ ಕ್ಯಾನ್ಸರ್ಗಳನ್ನು ಗುಣಪಡಿಸಬಹುದು. ಸಮಗ್ರ ರೀತಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ನೀಡುವಲ್ಲಿ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸಾ ಸೌಲಭ್ಯವಿದೆ ಅಂತ ತಿಳಿಸಿದರು. ಚಿಕಿತ್ಸೆಗಳಿಂದ ಅದನ್ನ ಕಂಟ್ರೋಲ್ ಮಾಡಿ ಅವ್ರ ಲೈಫ್ ಸ್ಪ್ಯಾನ್ ಅಟ್ಲೀಸ್ಟ್ 10 ಇಯರ್ಸ್ 15 ಇಯರ್ಸ್ ತನಕ ನಾವು ಪ್ರೊಲಾಂಗ್ ಮಾಡ್ಬೋದು. ಸೊ ಮೇನ್ ಥಿಂಗ್ ಏನಂದ್ರೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ಬೇಕು. ಬ್ಲಡ್ ಕ್ಯಾನ್ಸರ್ಸ್ ಆಗಲಿ ಯಾವುದೇ ಕ್ಯಾನ್ಸರ್ ಆಗಲಿ ಅದನ್ನ ಫಸ್ಟ್ ಬೇಗ ಸಿಂಪ್ಟಮ್ಸ್ ಬಂದಾಗ ಅದನ್ನ ನಾವು ಅದನ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು. ಸೊ ಒಂದು ಪ್ರಿವೆನ್ಷನ್ ಅಂತಿರುತ್ತೆ. ಪ್ರಿವೆನ್ಷನ್ ನಮ್ಮ ಲೈಫ್ ಸ್ಟೈಲಿಂದ, ಆಕ್ಟಿವ್ ಲೈಫ್ ಸ್ಟೈಲಿಂದ, ಡಯಟಿಂದ ಅದನ್ನು ಪ್ರಿವೆಂಟ್ ಮಾಡಬೇಕು. ಸೆಕೆಂಡ್ ಥಿಂಗ್ ಈಸ್ ಈ ಸಿಂಪ್ಟಮ್ಸ್, ಏನೇನು ಸಿಂಪ್ಟಮ್ಸ್, ಈಗ ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಅಂದರೆ ತೂಕ ಕಮ್ಮಿ ಆಗ್ತದೆ, 10%ಗಿಂತ ಜಾಸ್ತಿ 6 ತಿಂಗಳೊಳಗೆ ಕಮ್ಮಿ ಆಯಿತು, ಅಥವಾ ತುಂಬ ಸುಸ್ತಾಗ್ತಾ ಇದೆ, ಸ್ವಲ್ಪ ದೂರ ನಡೆದಿದ್ದ ಕೂಡಲೇ ತುಂಬ ಸುಸ್ತಾಗ್ತಾ ಇದೆ, ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಬ್ಲೀಡಿಂಗ್ ಬ್ಲೀಡಿಂಗ್ ಅಂದರೆ ಲೇಡೀಸಲ್ಲಿ ಪೀರಿಯಡ್ಸ್ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ತಾಯಿದೆ, ಆಗ ಅಥವಾ ಜೆಂಟ್ಸಲ್ಲಿ ಬ್ಲೀಡಿಂಗ್ ಮೂಗಿಂದ, ಬಾಯಿಂದ, ಮೋಷನಲ್ಲಿ, ಯೂರಿನಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ರೆ, ಅಥವಾ ತುಂಬ ಬೆವರು ಬರ್ತಾ ಇದೆ, ನೈಟ್ ಸ್ವೆಟ್ಸ್ ಅಂತ ಹೇಳ್ತೀವಿ, ಯಾವ ಕಾರಣ ಅಂದ್ರೆ ಬೇರೆಯವ್ರಿಗೆಲ್ಲ ತಂದಿರುತ್ತೆ, ಅವ್ರಿಗೆ ತುಂಬ ಸ್ವೆಟಿಂಗ್ ಆಗ್ತಿದೆ, ಬಟ್ಟೆ ಅದು ಒತ್ತೆ ಆಗೋಷ್ಟು ಸ್ವೆಟಿಂಗ್ ಆಗ್ತಾ. ಆಂಕೋಲಜಿಸ್ಟ್ ಡಾಕ್ಟರ್ ರಾಹುಲ್ ಎಸ್ ಕನಕ ಮಾತನಾಡಿ, ಕ್ಯಾನ್ಸರ್ ರೋಗ ಲಕ್ಷಣಗಳು ಆರಂಭಿಕ ಹಂತದ ಪತ್ತೆ ಮತ್ತು ಅವುಗಳನ್ನು ಸಂಬಂಧಪಟ್ಟ ತಜ್ಞರಿಗೆ ವರದಿ ಮಾಡುವುದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನಿರ್ಣಾಯಕವಾಗಿದೆ. ಆರಂಭಿಕ ಚಿಕಿತ್ಸೆಗಳು ಪಾಸಿಟಿವ್ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ. 3 ವಾರಗಳಿಗೆ ಮೀರಿದ ಯಾವುದೇ ವಿವರಿಸಲಾಗದ ಅಸ್ಪಷ್ಟ ರೋಗ ಲಕ್ಷಣವಿದ್ದರೆ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ. 10 ಕೆಜಿ ಅಥವಾ ಒದಕ್ಕಿಂತ ಹೆಚ್ಚಿನ ಹಠಾತ್ ಅಥವಾ ಉದ್ದೇಶಪೂರ್ವಕವಲ್ಲದ ತೂಕ ನಷ್ಟ, ಆಹಾರ ನುಂಗಲು ತೊಂದರೆ, ಹೊಟ್ಟೆ ಅಸ್ವಸ್ಥತೆ, ಅಜೀರ್ಣದಿಂದಾಗಿ ಹಸಿವಿನಲ್ಲಿ ಬದಲಾವಣೆ, ಮಲದಲ್ಲಿ ರಕ್ತದಂತಹ ಜೀರ್ಣಾಂಗ ವ್ಯೂಹದ ಲಕ್ಷಣಗಳು, ವಾಸಿಯಾಗದೇ ಇರುವ ಹುಣ್ಣು ಮುಂತಾದವು ಕ್ಯಾನ್ಸರ್ಗಳ ಲಕ್ಷಣ ಅಂತ ತಿಳಿಸಿದರು. ವಯಸ್ಸಿಗೆ ಅನುಗುಣವಾಗಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಪರೀಕ್ಷೆ ಮಾಡುವುದು ಕೂಡ ಮುಖ್ಯವಾಗಿದೆ. ಮಾಡಿದ್ಮೇಲೆ ಯಾವಾಗಲೂ ಯಾವ ಸ್ಟೇಜು ಅಂತ ನಾವು ಐಡೆಂಟಿಫೈ ಮಾಡ್ತೀವಿ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂಡ್ ಸ್ಟೇಜ್ 4 ಅಂತೀವಿ. ನಾರ್ಮಲಿ ಸರ್ಜರಿ ರೋಲ್ ಬರೋದು ಸ್ಟೇಜ್ 1, ಅರ್ಲಿ ಸ್ಟೇಜ್ ಅಂದರೆ ಕ್ಯಾನ್ಸರ್ ಯಾವಾಗ ಬರುತ್ತೆ ಬೇಗ ನಾವು ಐಡೆಂಟಿಫೈ ಮಾಡಿದಾಗ ಸರ್ಜರಿ ರೋಲ್ ಬರುತ್ತೆ. ಸೊ ಇವಾಗ ಮುಂಚೆ ಥರ ಸರ್ಜರಿಯನ್ನು ತುಂಬ ಅಗ್ರೆಸಿವ್ ಆಗಿ ತುಂಬ ಜಾಸ್ತಿ ಆರ್ಗನ್ಸನ್ನು ತೆಗೆದು ಸರ್ಜರಿ ಇದೆಲ್ಲ ಮಾಡ್ತಾ ಇಲ್ಲ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಗಂಟು ಎಲ್ಲಿರುತ್ತೆ ಅದನ್ನಷ್ಟೇ ಮಾತ್ರ ತೆಗಿತಾ ಇದ್ವಿ, ಮುಂಚೆ ಆದರೆ ಫುಲ್ ಬ್ರೆಸ್ಟನ್ನು ತೆಗಿತಾ ಇದ್ವಿ. ಸೊ ಈ ಥರ ಅಡ್ವಾನ್ಸಸ್ ಆಗಿರೋದ್ರಿಂದ ಎಷ್ಟು ಮಿನಿಮಮ್ ಸರ್ಜರಿ ಮಾಡ್ಬೋದು ಅಷ್ಟು ಮಾಡಿ ಮ್ಯಾಕ್ಸಿಮಮ್ ಬೆನಿಫಿಟ್ ಎಲ್ಲಿ ಸಿಗೋ ಚಾನ್ಸ್ ಇದೆ ಆ ಥರ ಮಾಡ್ತಾ ಇದ್ವಿ. ಅದರದೇ ಇವಾಗ ರೋಬೋಟಿಕ್ ಸರ್ಜರಿ ಬಂದಿರೋದ್ರಿಂದ ಸಣ್ಣ 4 ಸಣ್ಣ ಕಟ್ಗಳಿಂದಲೇ ಇಡೀ ಕ್ಯಾನ್ಸರ್ ಕ್ಯಾನ್ಸರ್ ಇರೋ ಭಾಗನ ಪೂರ್ತಿಯಾಗಿ ತೆಗಿಬೋದಾಗಿ ಬರ್ತಾ ಇದೆ. ಸೊ ಹೀಗಾಗಿ ಅಡ್ವಾನ್ಸಸ್ ಆಗಿದೆ ಸರ್ಜರಿಯಲ್ಲಿ, ತುಂಬ ಈಸಿಯಾಗಿ ಸರ್ಜರಿ ಮಾಡ್ತಾ ಇದ್ವಿ. ಆಮೇಲೆ ಪೇಷಂಟ್ ರಿಕವರಿ ಕೂಡ ತುಂಬ ಫಾಸ್ಟ್ ಆಗುತ್ತೆ. ನಾರ್ಮಲಿ ಮುಂಚೆ ಸರ್ಜರಿ ಮಾಡಿದ್ರೆ 1 ರಿಂದ 15 ದಿನಗಳಿಂದ 1 ತಿಂಗಳವರೆಗೂ ರಿಕವರಿ ಆಗ್ತಿತ್ತು, ಬಟ್ ಇವಾಗ. ಮತ್ತೊಬ್ಬ ತಜ್ಞ ವೈದ್ಯರಾದ ಡಾಕ್ಟರ್ ವಿನಯ್ ಮುನಿಕೋಟಿ ವೆಂಕಟೇಶ್ ಅವರು ಮಣಿಪಾಲ್ ಆಸ್ಪತ್ರೆಯ BMT ಘಟಕದಲ್ಲಿನ ಸೌಲಭ್ಯಗಳ ಬಗ್ಗೆ ಮಾತನಾಡಿ, ವಯಸ್ಸಿಗೆ ಅನುಗುಣವಾಗಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಪರೀಕ್ಷೆ ಮಾಡುವುದು ಕೂಡ ಮುಖ್ಯವಾಗಿದೆ. ಸ್ಕ್ರೀನಿಂಗ್ ಪರೀಕ್ಷೆಗಳು ಕ್ಯಾನ್ಸರ್ನ ಆರಂಭದ ಹಂತದಲ್ಲಿ ಗುರುತಿಸಲು ಸಹಾಯವಾಗುತ್ತೆ. ಮತ್ತೊಬ್ಬ ತಜ್ಞ ವೈದ್ಯರಾದ ಡಾಕ್ಟರ್ ವಿನಯ್ ಮುನಿಕೋಟಿ ವೆಂಕಟೇಶ್ ಅವರು ಮಣಿಪಾಲ್ ಆಸ್ಪತ್ರೆಯ BMT ಘಟಕದಲ್ಲಿನ ಸೌಲಭ್ಯಗಳ ಬಗ್ಗೆ ಮಾತನಾಡಿ, ಆಫ್ ಮ್ಯಾಚ್ ಆಗಿರುವ ಅಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಸೇರಿದಂತೆ ಎಲ್ಲ ರೀತಿಯ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಾಗುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗಳಿಗೆ ಒಳಗಾಗುವ ರೋಗಿಗಳಿಗೆ ಉತ್ತಮ ಆರೈಕೆ ಮಾಡಲಾಗುತ್ತೆ. ಇದರ ಜೊತೆಗೆ ಅತ್ಯಾಧುನಿಕ ಸೌಲಭ್ಯ ಸುಧಾರಿತ ತಂತ್ರಜ್ಞಾನಗಳನ್ನು ಆಸ್ಪತ್ರೆ ಹೊಂದಿದೆ ಅಂತ ತಿಳಿಸಿದರು. NS ಮಾರುತಿ ಪ್ರಸಾದ್, ಅಮೋಕ್ TV, ತುಮಕೂರು. ಪಾವಗಡ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಂಗಳವಾಡ ಶಿವಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ಉಪ್ಪಾರಹಳ್ಳಿ ಪೀಕನಾಯಕ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳು, DCC ಬ್ಯಾಂಕ್ ನಿರ್ದೇಶಕರಾದ ತಾಳೆಮರದಹಳ್ಳಿ ನರಸಿಂಹ ದೊಡ್ಡಪ್ಪನವರು, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಂಜಿನಪ್ಪರವರು, APMC ಮಾಜಿ ಅಧ್ಯಕ್ಷರಾದ ಡಿ ಮಂಜುನಾಥ್ರವರು, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ ಗೋಪಿ ಸ್ವಾರಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನರಸಿಂಹಮೂರ್ತಿ, ಮಂಜುನಾಥ್ ಮತ್ತು ಹರೀಶ್ ಉಪಸ್ಥಿತರಿದ್ದರು. ಧಾರ್ಮಿಕ ಸ್ಥಳ ಹಾಗೂ ಶಾಲೆಯ ಪಕ್ಕದಲ್ಲಿಯೇ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ನೀಡದಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಗೌನಿಪಲ್ಲಿ ಗ್ರಾಮದ ದರ್ಗಾ ಹಾಗೂ ಸಪ್ತಗಿರಿ ಶಾಲೆಯ ಮಧ್ಯಭಾಗದಲ್ಲಿ ಬಾರ್ಗೆ ಅನುಮತಿ ನೀಡಲು ಮುಂದಾಗಿದ್ದಾರೆ. ಪಕ್ಕದಲ್ಲಿಯೇ ಬಾರ್ ತೆರೆಯಲು ಇಲಾಖೆಯಿಂದ ಅನುಮತಿ ನೀಡಲು ಮುಂದಾಗಿದ್ದಾರೆ.
ಆದರೆ ಅನುಮತಿಯನ್ನು ನೀಡಬಾರದೆಂದು ಒತ್ತಾಯಿಸಿ ಸ್ಥಳೀಯ ನಿವಾಸಿಗಳು ಹಾಗೂ ಗ್ರಾಮಸ್ಥರಿಂದ ಒತ್ತಾಯಿಸಲಾಯಿತು. ಸುಮಾರು ಒಂದು ವರ್ಷದಿಂದ ಸಹ ನಿರಂತರವಾಗಿ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಸಾರ್ವಜನಿಕರ ಮನವಿಗೆ ಸ್ಪಂದಿಸದೆ ಇಲಾಖೆ ಅನುಮತಿ ನೀಡಲು ಮುಂದಾಗಿದೆ ಅಂತ ಆರೋಪಿಸಿದರು. ಇನ್ನು ಸ್ಥಳಕ್ಕೆ ಅಧಿಕಾರಿಗಳು ಬಂದು ಭರವಸೆ ನೀಡುವ ತನಕ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ದಿನದ ಧರಣಿ ವಿಶೇಷ ಏನಪ್ಪ ಅಂತಂದರೆ, ಇದೇ ಗೌನಪಲ್ಲಿಯಲ್ಲಿ ಕೆಲವೇ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ಪ್ರತ್ಯೇಕತೆಯನ್ನು ಹೊಂದಿಕೊಂಡಿರ್ತಕ್ಕಂಥ ದರ್ಗಾ ಒಂದಿದೆ. ನಾವು ಅದರ ಮುಂದೆನೆ ಕೂತ್ಕೊಂಡಿದ್ದೇವೆ ಇವಾಗ. ಈ ದರ್ಗಾಗೆ ಹೊಂದಿಕೊಂಡಂತೆ ಕೇವಲ 26 ಮೀಟರ್ ದೂರದಲ್ಲಿ ಒಂದು SR ಹೋಟಲ್ಲು ಮತ್ತು ಲಾಡ್ಜಿಂಗ್ ಮಾಡಿದ್ದಾರೆ. ಅವರೇ ಇವಾಗ ಪುನಃ ಅಲ್ಲಿ ಬಾರ್ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಎಲ್ಲ ಅಧಿಕಾರಿಗಳ ಕಡೆಯಿಂದ ಕೂಡ ಅವರಿಗೆ ಲೈಸೆನ್ಸ್ ಕೊಡುವ ಹಂತಕ್ಕೆ ಬಂದುಬಿಟ್ಟಿದೆ. ಈ ಮೊದಲೇ ನಾವು ವೆಂಕಟರಾಜು ಜಿಲ್ಲಾಧಿಕಾರಿಗಳು ಸಾಹೇಬರಿದ್ದಾಗ ನಾವು ಮನವಿಯನ್ನು ಕೊಟ್ಟಿದ್ವಿ, ಸರ್ ನಾವು ಕೇವಲ ಅತಿ ಕಡಿಮೆ ಅಂತರದಲ್ಲಿ ವಿಧಾನಸೌಧ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದು ಬಿಜೆಪಿ ವತಿಯಿಂದ ಎಲ್ಲೆಡೆ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಅದರಂತೆ ಕೋಲಾರ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಿದ್ದು ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರ ನಗರದ ಬಸ್ ನಿಲ್ದಾಣ ವೃತ್ತದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೈಗೊಂಡಿದ್ದು ನಾಸೀರ್ ಹುಸೇನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋಲಾರ ನಗರ ಪೊಲೀಸರು ಹಾಗೂ ಬಿಜೆಪಿ ಮುಖಂಡರ ಮಧ್ಯೆ ತೀವ್ರ ವಾಗ್ವಾದ ಉಂಟಾಗಿದ್ದು ನಾಸೀರ್ ಹುಸೇನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚದಂತೆ ಒಮ್ಮೆಲೆ ತಡೆದಕ್ಕೆ ಕೆಂಡಾಮಂಡಲರಾದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದರು. ಬಳಿಕ ಸರ್ಕಾರಿ ಸಾರಿಗೆ ವಾಹನದಲ್ಲಿ 80ಕ್ಕೂ ಹೆಚ್ಚು ಬಿಜೆಪಿ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಗೆ ಕಳಪೆ ಆಹಾರ ಪೂರೈಕೆ ಮಾಡಲಾಗ್ತಿದೆ ಅಂತ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಶಾಲೆಗೆ ಜಿಲ್ಲಾ ಅಕ್ಷರದಾಸೋಹ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ, ಸಹಾಯಕ ನಿರ್ದೇಶಕ ಮಂಜನಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದೊಂದು ವಾರದಿಂದ ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ಮಾಡಲಾಗುತ್ತಿದೆ ಅಂತ ಆರೋಪ ಕೇಳಿ ಬಂದ ಹಿನ್ನೆಲೆ ಶಾಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸುರೇಶ್ ನಾಯಕ್ ಭೇಟಿ ನೀಡಿದ್ದು ಕಳಪೆ ಗುಣಮಟ್ಟದ ಆಹಾರ ಪೂರೈಕೆಯ ಅಸಲಿಯತ್ತು ಕಂಡು ಬಂದಿದೆ. ಇನ್ನು ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಅಕ್ಷರದಾಸೋಹ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ, ಸಹಾಯಕ ನಿರ್ದೇಶಕ ಮಂಜನಾ ಭೇಟಿ ನೀಡಿದ್ದು ಅಡುಗೆ ಸಹಾಯಕಿಯರಿಂದ ಮಾಹಿತಿ ಪಡೆದಿದ್ದಾರೆ. ಸುದ್ದಿ ಬಿತ್ತರಿಸಿದ ಕೆಲವೇ ಗಂಟೆಗಳಲ್ಲಿ ಶಾಲೆಗೆ ಅಧಿಕಾರಿಗಳು ದೌಡಾಯಿಸಿದ್ದು ಶಾಲಾ ಆಡಳಿತ ಮಂಡಳಿಗೆ ಜಿಲ್ಲಾದಾಸೋಹ ಶಿಕ್ಷಣಾಧಿಕಾರಿ ಗುರುಲಿಂಗಯ್ಯ ಸೂಚನೆಯನ್ನು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ಹಿನ್ನೆಲೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನೀತಿಯನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ನೂತನ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಭಾವಚಿತ್ರಗಳನ್ನು ಹರಿದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಸಭಾ ಚುನಾವಣೆಯ ಬಳಿಕ ವಿಜಯೋತ್ಸವ ಆಚರಿಸುವ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಕಿಸ್ತಾನದ ಪರ ಜೈಕಾರ ಕೂಗಿರುವುದು ವಿಪರ್ಯಾಸ. ಪಾಕಿಸ್ತಾನ ಪರ ಜೈಕಾರ ಕೂಗುವವರು ಒಂದು ದಿನ ಪಾಕಿಸ್ತಾನಕ್ಕೆ ಹೋಗಿ ಜೀವನ ಮಾಡಿ ನೋಡಿ ಕಷ್ಟ ಗೊತ್ತಾಗುತ್ತೆ. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ತೆರಳಿದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆಗೊಳಿಸಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.